ಇಲ್ಲ, ಒಂದು ವಿಚಾರ ಅಂದ್ರೆ ಶಿಕ್ಷಣ ಸಿಗ್ತಿದೆ, ಸಂಸ್ಕಾರ ಸಿಗ್ತಿಲ್ಲ. ಸಂಸ್ಕಾರ ಮತ್ತೆ ಶಿಕ್ಷಣ ಎರಡೂ ಸೇರಿದಾಗ ಅಲ್ಲೇನೋ ಸಂಕ್ರಾಂತಿ ಆಗತ್ತೆ ಅನ್ನೋ ಒಂದು ಲೆಕ್ಕಾಚಾರ ನಿಜವಾಗ್ಲೂ ಬಹಳ ಭರವಸೆ. ನಾನು ಆಗ್ಲೇ ಹೇಳಿದೆ, ಆ ಬ್ರ್ಯಾಂಡ್ ಯಾವುದು ತರೋದು ಬೇಡ. ಆ ವ್ಯಕ್ತಿಯ ಬದಲಾವಣೆ ನಾನು ಕಂಡೆ, ಬಿಕಾಸ್ ಆಫ್ ಅದ್ರಲ್ಲಿ ನಾನು ಕೂಡ ಭಾಗಿಯಾದೆ. ಬಹಳ ಖುಷಿಯಾಗೋ ವಿಚಾರ ಏನು ಅಂತಂದ್ರೆ, ಯಜಮಾನದ ಕೊಟ್ಟಂತ ಸಂದೇಶ ಒಂದು ದೊಡ್ಡ ರೀತಿಯ ಕ್ರಾಂತಿ ಆಯಿತು. ಈ ಕ್ರಾಂತಿಯ ಸಂದೇಶ ಮಹಾಕ್ರಾಂತಿ ಕಾರಣ ಆಗತ್ತೆ ಅನ್ನೋ ಒಂದು ಇದು. ನಾನಾಗ್ಲೇ ಹೇಳಿದೆ, ದರ್ಶನ್ ಅವರು ಒಂದು ಬಂದಾಗ ನನಗೆ ನಾನು ಕಂಡೆ, ನಾನು ನೋಡಿದೆ ಯಜಮಾನ ಸಿನಿಮಾ ನೋಡಿದೆ. ಈ ಹಿಂದೆ ಮಂಡಿ ಆಗ್ಬೋದು, ಇವೆಲ್ಲ ಮೆಜೆಸ್ಟಿಕ್ ಸಿನಿಮಾಗಳನ್ನ ಆ ಡೇಸಲ್ಲಿ ನೋಡ್ತಿದ್ವಿ. ಜರ್ನಲಿಸ್ಟ್ ಆದ ನಂತರ ಟೈಮ್ ಸಿಗೋದು ಕಡಿಮೆ, ಸಿಕ್ತಾಗ ಹೆಚ್ಚು ರಾಜಕಾರಣದ ಬಗ್ಗೆ ಜರ್ನಲಿಸಮ್ ಮಾಡ್ತಪ್ಪ. ಆ ಕಡೆ ನೋಡಿದಾಗ ಯಜಮಾನ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ವೈಭವ್ ಅಲ್ಲಿ. ನನ್ನ ಮೂಲ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬೆಸ್ಸಿಗಿರಳ್ಳಿ, ನಮ್ಮೂರ್ದೆಲ್ಲ ಟೆಂಟ್ ಇದೆ ಅಲ್ಲಿ. ಅಲ್ಲಿನ ಸಂಜೆ ಶ್ರೀ ಸಂಜೆ ಥಿಯೇಟ್ರು ಎಲ್ಲ ಸಿನಿಮಾಗಳು ನೋಡ್ತಿದ್ವಿ. ಬಟ್ ಇವತ್ತು ನಾನು ಸಿನಿಮಾಗಳು ಇವತ್ತಿನ ತಕ್ಕಂಗೆ ಬದಲಾಗಿದೆ. ಅವತ್ತು ಡಿ ಬಾಸ್ ಸಿನಿಮಾ ನೋಡ್ತಿದ್ದ ಲೆಕ್ಕಾಚಾರ ಬೇರೆ, ಇವತ್ತಿಗೆ ದರ್ಶನ ಸಿನಿಮಾನ ಜನಗಳು ನೋಡ್ತಿರೋ ಲೆಕ್ಕಾಚಾರಗಳು ಬೇರೆ. ನಾನಾಗ್ಲೇ ಹೇಳಿದೆ, ಯಜಮಾನನೇ ಮಹಾಕ್ರಾಂತಿ ಮಾಡಿದೆ. ಈ ಕ್ರಾಂತಿ ಮತ್ತಷ್ಟು ಕ್ರಾಂತಿ ಆಗುತ್ತೆ ಬಿಕಾಸ್ ಆಫ್ ಆ ಪೇರೆಂಟ್ಸ್ಗಳ ಕಷ್ಟ ಏನು ಅಂತ ಗೊತ್ತು. ಇವತ್ತು ಪೇರೆಂಟ್ಸ್ಗಳು ಏನು ಒದ್ದಾಡ್ತಾವ್ರೆ ಏನು ಗೊತ್ತು, ಅವ್ರ ಆಸೆ ನೋಡ್ತಿಲ್ಲ, ಯಾರಿಗೋ ತಗೊಂಡೋಗಿ ಕೊಡ್ತಿದ್ದಾರೆ, ಎಲ್ಲೋ ಹೋಗ್ತದೆ. ಹಾಗಾಗಿ ಈ ಒಂದು ಕ್ರಾಂತಿ ಮಹಾಕ್ರಾಂತಿ ಆಗಲಿ ಅಂತ ಹಾರೈಸ್ತಾ, ನನಗೂ ಭಾಳ ಖುಷಿ ಆಯಿತು, ಟೈಮ್ ಕೊಟ್ರಿ. ಆ್ಯಂಡ್ ನಾನು ಆಗಲೇ ಹೇಳಿದಲ್ಲ, ರಾಜಕಾರಣದ ಪ್ರಶ್ನೆ ಜಾಸ್ತಿ ಕೇಳ್ತೀನಿ ಸಿನಿಮಾ ಬಗ್ಗೆ, ಅದು ಗೊತ್ತಿಲ್ಲ. ಆದರೆ ಇದರಲ್ಲಿ ಒಂದು ಮೆಸೇಜು, ಸಂದೇಶ ಮತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಿನಿಮಾ, ಜೊತೆ ಕಮರ್ಷಿಯಲ್ ಸಿನಿಮಾ ಅಂತೇಳಿ. ಹೌದು, ಈಗಕ್ಕೆ ನೇರವಾಗಿ ಬಂದ್ಬಿಟ್ಟು ನಾನು ಒಂದು ಡಾಕ್ಯುಮೆಂಟ್ರಿ ಮಾಡಿ ನೋಡ್ರಪ್ಪ ಅಂತ ಯಾರು ನೋಡಲ್ಲ. ಆದರೆ ಈ ರೀತಿ ನಿಮ್ಮ ಮೂಲಕ ನೀವು ಸಂದೇಶ ಕೊಡೋದಿದೆಯಲ್ಲ, ಆ ಶೈಲಜಾ ಮೇಡಮ್ ಆ ಸಾಹಸಕ್ಕೆ ಕೈ ಹಾಕಿದ್ದಾರೆ, ಆದರೆ ಯಜಮಾನದಲ್ಲಿ ಸಕ್ಸಸ್. ಇಲ್ಲ, ಒಂದೇನಂದರೆ ಮೀಡಿಯಾ ಹೌಸಸ್ ಅವ್ರ ಸಿನಿಮಾಗಳು ಮಾಡೋದೇ ಆ ಥರ. ಯಾಕಂದರೆ ಅಲ್ಲಿ ಒಬ್ರು ಬಿ ಸುರೇಶ್ ಅಂತ ಒಂದು ಆಕ್ಟ್ ಒಂದು ಇದನ್ನ ಹಿಡ್ಕೊಂಡು, ನಮ್ಮ ಹರಿಕೃಷ್ಣ ಅಂತ ಒಂದು ಕಮರ್ಷಿಯಲ್, ಸಿ ಆರ್ಟ್ ಅಂಡ್ ಕಮರ್ಷಿಯಲ್ ಮಿಕ್ಸ್ ಮಾಡಿಕೊಡೋಂಥದ್ದೇ ಇದು ಮೀಡಿಯಾ ಹೌಸ್ ಒಂದು ದೊಡ್ಡ ಯೋಜನೆ. ಅದು ನಂಗೆ ಭಾಳ ಖುಷಿ. ಇತ್ತೀಚೆಗೆ ಸಿನಿಮಾ ಎಲ್ಲ ಕೆಲವರು ಏನು ಹೇಳ್ತಾರೆ ಗೊತ್ತಾ, ಸಹಜವಾಗಿ ಈ ಸಿನಿಮಾ ನೋಡಿ ಹಾಳಾದ ಗುರು ಅಂತ. ಆದರೆ ಸಿನಿಮಾ ನೋಡಿ ಉದ್ದಾರಾದಂಥ ಕೆಲವೊಂದು ಸಿನಿಮಾಗಳು ಕೂಡ ಇಂಡಸ್ಟ್ರಿನಲ್ಲಿ ಇದೆ ಸರ್. ಕೆಟ್ಟದ್ದು ಫಸ್ಟ್ ಬೇಗ ಅರಳುತ್ತೆ ಸರ್ ಅಲ್ವಾ, ಒಳ್ಳೇದು ಬರಲ್ಲ ಅಷ್ಟೇ.